आपली विद्यार्थिगळे ऑनलाइन तरगतिगे स्वागत। नानु निम्म गौरव मैडम नेशनल हाईस्कूल चित्रदुर्ग। मक्कळे नावु इंदिन तरगतियल्लि कन्नड व्याकरणदल्लि एनेनु नोडिकोंडिद्वि अंत नेनपिगे अल्वा। फस्ट नावु कन्नड वर्णमालेगळ बग्गे नोडिकोंडिवि मत्ते मूलाक्षरगळ बग्गे नोडिकोंडिवि। अदाद तक्षण नावु नेक्स्ट ओद्वि गुणिताक्षर मत्ते वर्तक्षरगळ बग्गे तिळ्कोंडिवि। आद्रे अदाद तक्षण इन्नोंदु यावुदक्के ओद्वि नावु नामपदगळु। नामपदगळल्लि 9 नामपदगळिदे। अदु याव यावुदु अदरद्दु रूल्स रेग्युलेशन्स एनु अंत तिळ्कोंडिवि। आद्रे ईगीन नावु क्रियापद धातु वर्णमाल भाषेयल्लि नूरारु क्रियापद बळसुत्तीवि अल्वा। नूरारु क्रियापद क्रियापद इल्ला अंद्रे आ भाषेयल्लि आ वाक्य अर्थपूर्णने कोडोदिल्ल। नानु मोदले हेळिदिनि कन्नड व्याकरण अंद्रे एनप्प अंद्रे ओंदु भाषे हिडित नमगे सिग्बेकप्प अंद्रे ನಾವು ವ್ಯಾಕರಣವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆ ಭಾಷೆಯ ಹಿಡಿತ ನಮ್ಮ ಕೈಯಲ್ಲಿ ಸಿಗುತ್ತೆ ಅಲ್ವಾ। ಹಾಗೇನೇ ಇಲ್ಲಿ ಒಂದು ವಾಕ್ಯದಲ್ಲಿ ಕ್ರಿಯಾಪದ ಇಲ್ಲಪ್ಪ ಅಂದ್ರೆ ಆ ವಾಕ್ಯ ಅರ್ಥನೇ ಕೊಡೋದಿಲ್ಲ। ಫಾರ್ ಎಕ್ಸಾಂಪಲ್ ಈ ಒಂದು ವಾಕ್ಯ ಬರೀತೀನಿ ಏನಪ್ಪ ಅಂದ್ರೆ ರಾಮ ದಿನಪತ್ರಿಕೆ ಸಾರಿ ಪ್ರಜಾವಾಣಿ ಅಥವಾ ವಿಜಯವಾಣಿ ಬರೀತೀನಿ। ವಿಜಯವಾಣಿ ದಿನಪತ್ರಿಕೆಯನ್ನು वाक्य राम विजयवाणी दिन पत्रिक वाक्य वाक्य नानी फस्ट कर्तृ कर्तृ नेक्स्ट कर्म इतु नेक्स्ट क्रियापद क्रियापद ओके कर्तृपद ये यू वाक्य कर्तृ ऐन राम नेम राम कर्मपद ऐन विजयवाणी दिन पत्रिक कर्मपद आई क्रिया तोरसते क्रिया तोरसते ओद नोड़ मकड़े इली वाक्य आगे क्रियापद आ वाक्य अर्थपूर्ण मीनिंगफुल आगे वाक्य नी तबिटे ना बेड़ा ओद क्रियापद इला तबिटे ओके राम प्रजावाणी दिन पत्रिक मीनिंग वाक्य परिपूर्ण आगल आ वाक्य एंड आगोद अदे नावे नोदी क्रियापद आयु वाक्य परिपूर्ण आगे क्रियापद इलेक्टर उदाहरण को दीप दीप पत्र बरये ओके दीप पत्र बरये ಇಲ್ಲಿ ದೀಪ ಅನ್ನೋದು ಕರ್ತೃ ಆಯಿತು ಪತ್ರವನ್ನ ಅನ್ನೋದು ಕರ್ಮ ಆಯಿತು ಬರಿಯುತ್ತಾಳೆ ಅನ್ನೋದು ಕ್ರಿಯೆ ಆಯಿತು ಇಲ್ಲಿ ಏನಾಗಿದೆ ಈ ವಾಕ್ಯದಲ್ಲಿ ಪೂರ್ಣ ಕ್ರಿಯಾಪದ ಪೂರ್ಣವಾಗಿ ನಮಗೆ ಅರ್ಥವನ್ನ ತಿಳಿಸುತ್ತೆ ಈ ಪೂರ್ಣ ಪದದ ಒಂದು ವಾಕ್ಯದ ಅರ್ಥವನ್ನ ತಿಳಿಸುವುದಕ್ಕೆ ಕ್ರಿಯಾಪದ ಅಂತ ಕ್ರಿಯಾಪದ ಅಂದ್ರೆ ಏನಂದ್ರೆ ಯಾವುದೇ ಒಂದು ಕ್ರಿಯಾಪದ ಮೂಲ ರೂಪಕ್ಕೆ ನಾವು ಧಾತು ಅಂತ ಹೇಳಿಬಿಟ್ಟು ಕರೀತೀವಿ ಕ್ರಿಯಾಪದ ಅಂದ್ರೆ ಯಾವುದೇ ವಾಕ್ಯದಲ್ಲಿ ಅರ್ಥ ಬರಬೇಕು ಈ ಕ್ರಿಯಾಪದಗಳಿಗೆ ಮೇನ್ ಏನಾಗಿರುತ್ತೆ ಧಾತು ಇವೆರಡು ಕ್ರಿಯಾಪದ ಅಂದ್ರೆ ಧಾತುಗಳು ಇಲ್ಲೇಬೇಕು ಧಾತು ಅಂದ್ರೆ ಏನಪ್ಪಾ ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾಪದದ ಮೂಲ ರೂಪವನ್ನು ನಾವು ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಹೇಳಿಬಿಟ್ಟು ಕರೀತೀವಿ ಓಕೆ ಈಗ ಕ್ರಿಯಾಪದದ ರಚನೆ ಹೇಗೆ ಆಗುತ್ತೆ ಈಗ ಕ್ರಿಯಾಪದ ಅಂದ್ರೆ ಏನ ಅಂತ ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವುದಕ್ಕೆ ಏನಿಲ್ಲ ಆ ವಾಕ್ಯದಲ್ಲಿ ವರ್ಕ್ ಕೆಲಸ ಏನಿದೆ ಅನ್ನೋದನ್ನ ಸೂಚಿಸುವುದಕ್ಕೆ ನಾವು ಕ್ರಿಯಾಪದ ಅಂತ ಹೇಳಿಬಿಟ್ಟು ಕರೀತೀವಿ ಧಾತು ಅಂದ್ರೆ ಏನಪ್ಪಾ ಅಂದ್ರೆ ಈ ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಹೇಳಿಬಿಟ್ಟು ಕರೀತೀವಿ ಈ ಧಾತು ತಿಳ್ಕೊಳ್ಳೋಕೆ ನಾವು ಮುಂಚೆ ಒಂದು ಕ್ರಿಯಾಪದ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ ಓಕೆನಾ ವಿದ್ಯಾರ್ಥಿಗಳೇ ಈಗ ಕ್ರಿಯಾಪದದ ರಚನೆ ಹೇಗೆ ಆಗುತ್ತೆ ಅಂತ ಕ್ರಿಯಾಪದದ ರಚನೆ ಹೇಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಒಂದು ಕ್ರಿಯಾಪದ ಓಕೆನಾ ಓದುತ್ತಾನೆ ತಿನ್ನುವುದು ಇದೊಂದು ಕ್ರಿಯಾಪದ ಈ ಕ್ರಿಯಾಪದದನ್ನ ಈ ಓದುತ್ತಾನೆ ತಿನ್ನುವುದು ಯಾವುದು ಒಂದು ರಚನೆ ಆಗಬೇಕಾದ್ರೆ ಕ್ರಿಯಾಪದ ಆಗಬೇಕಾದ್ರೆ ಏನೇನು ಸೇರ್ಕೊಂಡಿದೆ ಅಂತ ನೋಡಿ ಓದು ಪ್ಲಸ್ ಉತ್ತ ಪ್ಲಸ್ ಆನೆ ಏನ್ರಿ ಮ್ಯಾಮ್ ಆನೆ ಅಂತ ಎಲ್ಲ ಬರೀತೀರ ಅಂದ್ರೆ ನೋಡಿ ಹಾಗೆ ನಮ್ಮ ವ್ಯಾಕರಣದಲ್ಲಿ ಆನೆನೂ ಬರುತ್ತೆ ಸಿಂಹನೂ ಬರುತ್ತೆ ಇಲ್ಲಿ ಓದು ಪ್ಲಸ್ ಉತ್ತ ಪ್ಲಸ್ ಆನೆ ಓದುತ್ತಾನೆ ತಾಜ್ ಅಂತ ಯಾವ ಬಂತು ಆ ಬಂತು ಇಲ್ಲಿ ಏನಾಗುತ್ತೆ ಅನ್ನೋದು ತಿನ್ನು ಪ್ಲಸ್ ವಾ ಪ್ಲಸ್ ಉದು ತಿನ್ನುವುದು ಇಲ್ಲಿ
ಕ್ರಿಯಾಪದ ಬಂತು ಓದುತ್ತಾನೆ ತಿನ್ನುವುದು ಅಂದ್ರೆ ಇಲ್ಲಿ ಏನೇನು ಒಂದು ಕ್ರಿಯಾಪದ ರಚನೆ ಆಗಬೇಕಾದ್ರೆ ಏನೇನು ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಓದು ತಿನ್ನು ಇದನ್ನ ತಿಳ್ಕೊಳ್ಳಿ ಇಲ್ಲಿ ಓದು ತಿನ್ನು ಏನಾಗುತ್ತೆ ಧಾತುಗಳು ನಾನು ಹೇಳಿದಿನಿ ಕ್ರಿಯಾಪದ ಮತ್ತು ಧಾತುಗಳು ಅದಕ್ಕೆ ಎರಡು ಒಟ್ಟಿಗೆ ಬರ್ದಿರೋದು ಕ್ರಿ ಧಾತುಗಳು ಇಲ್ಲ ಅಂದ್ರೆ ಕ್ರಿಯಾಪದಕ್ಕೆ ಆ ರಚನೆ ಆಗೋ ಚಾನ್ಸ್ ಇಲ್ಲ ಕ್ರಿಯಾಪದ ಆಗೋದೇ ಇಲ್ಲ ಅದಕ್ಕೆ ಏನು ಇರಬೇಕಪ್ಪ ಅಂದ್ರೆ ಧಾತುಗಳು ಇದ್ರೆ ಮಾತ್ರ ಕ್ರಿಯಾಪದ ಆಗುತ್ತೆ ಧಾತುಗಳು ಇರಲಿಲ್ಲ ಅಂದ್ರೆ ಕ್ರಿಯಾಪದ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಧಾತುಗಳು ಅಂದ್ರೆ ಏನಪ್ಪಾ ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ನೋಡಿ ಓದು ತಿನ್ನು ಬರೆ ನೋಡು ಕೇಳು ಈ ತರ ಪದಗಳನ್ನ ಸಾವಿರಾರು ಪದಗಳನ್ನ ಬಳಸ್ತೀವಿ ಧಾತುಗಳ ದಿನನಿತ್ಯ ಆ ಪದಗಳು ಏನಾಗುತ್ತೆ ಧಾತುಗಳಿಗೆ ಏನು ಸೇರುತ್ತೆ ಕಾಲ ಸೂಚಕ ಪ್ರತ್ಯಯ ಸೇರುತ್ತೆ ಆಮೇಲೆ ಅಖ್ಯಾತ ಪ್ರತ್ಯಯ ಸೇರುತ್ತೆ ಧಾತು ಕಾಲ ಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಸೇರಿದ್ರೆ ಏನಾಗುತ್ತೆ ಕ್ರಿಯಾಪದದ ರಚನೆ ಆಗುತ್ತೆ ಹಾಗಾದ್ರೆ ಧಾತು ಯಾವುದು ಓದು ತಿನ್ನು ಧಾತು ಆಗುತ್ತೆ ಓಕೆನಾ ಕಾಲಸೂಚಕ ಪ್ರತ್ಯಯಗಳು ಅಂದ್ರೆ ಇದು ನೋಡಿ ಆ ಉತ್ತ ಓದುತ್ತಾನೆ 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 ತಿನ್ನುವುದು ವಾ ಇವೆಲ್ಲವೂ ಏನಾಗುತ್ತಪ್ಪ ಅಂದ್ರೆ ಕಾಲಸೂಚಕ ಪ್ರತ್ಯಯ ಮತ್ತೆ ಕಾಲಸೂಚಕ ಪ್ರತ್ಯಯ ಅಂದ್ರೆ ನೀವು ಕಾಲಗಳನ್ನ ನೆನಪು ಮಾಡ್ಕೋಬೇಕು ಕಾಲಗಳಲ್ಲಿ ಎಷ್ಟು ವಿಧ ಮೂರು ವಿಧ ಯಾವುದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ನಾನು ಒಂದು ವಾಕ್ಯದಲ್ಲಿ ಪರೀಕ್ಷೆಯಲ್ಲಿ ಕೇಳ್ತೇನೆ ಒಂದು ವಾಕ್ಯದಲ್ಲಿ ಇದು ಒಂದು ರಾಮ ಕಾಡಿಗೆ ಹೋದನು ರಾಮ ಪುಸ್ತಕವನ್ನು ಓದುತ್ತಾನೆ ಈ ತರ ಒಂದು ವಾಕ್ಯ ಕೊಟ್ಟು ಇದು ಭೂತಕಾಲಕ್ಕೆ ಪರಿವರ್ತಿಸಿ ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಅಂತ ಕೇಳಿದ್ರೆ ಒಂದು ಸಿಂಪಲ್ ನಿಮಗೆ ಒಂದು ಮೈಂಡಲ್ಲಿ ಇಟ್ಕೊಳಕ್ ಒಂದು ಹೇಳ್ಕೊಟ್ಟಿದ್ದೆ ಭೂತಕಾಲ ಅಂತ ಬಂದ್ರೆ ದ ಪ್ರತ್ಯಯ ಸೇರಿದ್ರೆ ದ ಪ್ರತ್ಯಯ ಮಾಡಿದ ಹೋಗಿದ ನೋಡಿದ ಅವ್ರೆ ಮಾಡ್ಬಿಟ್ಟು ಭೂತಕಾಲ ಅಂದ್ರೆ ಅವ್ರೆ ಆಗೋಗಿರೋದು ಭೂತಕಾಲ ದ ಪ್ರತ್ಯಯ ಸೇರಿದ್ರೆ ಎಲ್ಲಿ ಕ್ರಿಯೆಯಲ್ಲಿ ಕ್ರಿಯೆಯಲ್ಲಿ ದ ಪ್ರತ್ಯಯ ಸೇರಿದ್ರೆ ಭೂತಕಾಲ ಆಗುತ್ತೆ ಅದೇ ರೀತಿ ಕ್ರಿಯೆಯಲ್ಲಿ ಉತ್ತ ಪ್ರತ್ಯಯ ಸೇರಿದ್ರೆ ಉತ್ತ ಪ್ರತ್ಯಯ ಸೇರಿದ್ರೆ ಏನಾಗುತ್ತೆ ವರ್ತಮಾನ ಕಾಲ ವರ್ತಮಾನ ಕಾಲ ಅಂದ್ರೆ ಅಟ್ ಪ್ರೆಸೆಂಟ್ ಈಗ ನಡೀತಾ ಇರೋದು ಅದೇ ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ನಡೆಯೋದು ವಾ ಪ್ರತ್ಯಯ ಸೇರಿದ್ರೆ ಏನಾಗುತ್ತೆ ವಾ ಪ್ರತ್ಯಯ ಸೇರಿದ್ರೆ ಭವಿಷ್ಯತ್ ಕಾಲ ಆಗುತ್ತೆ ನೋಡಿ ಒಂದು ಕ್ರಿಯೆಯನ್ನ ಸೂಚಿಸಬೇಕಾದ್ರೆ ಇಲ್ಲಿ ಕಾಲಗಳ ಸೂಚಕ ಪ್ರತ್ಯಯ ಇರಲೇಬೇಕು ಆ ವಾಕ್ಯದಲ್ಲಿ ಭೂತಕಾಲ ಇದೆಯೋ ಭವಿಷ್ಯತ್ ಕಾಲ ಇದೆಯೋ ವರ್ತಮಾನ ಕಾಲ ಇದೆ ಕಾಲಗಳು ಕೂಡ ಇದ್ರೆ ಮಾತ್ರ ಆ ಕ್ರಿಯಾಪದ ಮೀನಿಂಗ್ಫುಲ್ ಆಗೋದು ಅದೇ ರೀತಿ ಅಖ್ಯಾತ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಅಂದ್ರೆ ನಾನು ನೆಕ್ಸ್ಟ್ ತರಗತಿ ಮಾಡ್ಬೇಕಾದ್ರೆ ಅಖ್ಯಾತ ಪ್ರತ್ಯಯದ ಒಂದು ಡಯಾಗ್ರಾಮ್ ಬಿಡಿಸಿ ಅರ್ಥ ಮಾಡಿಸ್ತೀನಿ ಇವಾಗ ನೋಡಿ ಆನೆ ಏನ್ ಬರುತ್ತೆ ಕೊನೆಗೆ ಓದುತ್ತಾನೆ ಓದುವುದು ಇವಕ್ಕೆಲ್ಲಕ್ಕೂ ನಾವು ಮೂರನೇ ಪದಕ್ಕೆ ಏನಂತೀವಿ ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ ನೋಡಿ ಇವೆಲ್ಲ ಅಖ್ಯಾತ ಪ್ರತ್ಯಯ ನೋಡಿ ಇಲ್ಲಿ ಧಾತು ಈ ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಸೇರಿದ್ರೆ ಏನಾಗುತ್ತೆ ಕ್ರಿಯಾಪದದ ರಚನೆ ಆಗುತ್ತೆ ಇದು ಇವೆಲ್ಲ ಧಾತುಗಳು ಇರಲಿಲ್ಲ ಅಂದ್ರೆ ಆ ಕ್ರಿಯಾಪದಕ್ಕೆ ಅರ್ಥವಿರಲ್ಲ ಆ ಪದ ರಚನೆನು ಆಗೋದಿಲ್ಲ ಯಾವುದು ಕ್ರಿಯಾ ಪದ ಓಕೆ ಈಗ ಧಾತುಗಳಲ್ಲಿ ಎಷ್ಟು ವಿಧ ಧಾತುಗಳಲ್ಲಿ ಎಷ್ಟು ವಿಧ ಅಂತ ಹೇಳ್ಬಿಟ್ಟು ಧಾತುಗಳಲ್ಲಿ ಎರಡು ವಿಧ ಒಂದು ಸಾಧಿತ ಧಾತು ಮತ್ತು ಈಗ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಹೇಳ್ಬಿಟ್ಟು ಕರಿತೀವಲ್ವಾ ಈ ಧಾತುಗಳಲ್ಲಿ ನೋಡಿ ಮತ್ತೆ ಎರಡು ವಿಧ ಸಹಜ ಧಾತು ಇನ್ನೊಂದು ಸಾಧಿತ ಧಾತು ಸಹಜ ಧಾತುಗೆ ಮೂಲ ಧಾತು ಅಂತ ಹೇಳ್ಬಿಟ್ಟು ಕರಿತೀವಿ ಸಾಧಿತ ಧಾತುಗೆ ಪ್ರತ್ಯಯ ಧಾತು ಕೆಲವೊಂದು ಸಲ ಏನ್ ಮಾಡ್ತಾರೆ ಗೊತ್ತಾ ಸಹಜ ಧಾತು ಇಲ್ಲ ಮೂಲ ಧಾತು ಎರಡರಲ್ಲಿ ಯಾವ್ದು ಅಂದ್ಬಿಟ್ಟು ನನ್ಗೆ ಮೂಲ ಧಾತು ಗೊತ್ತಿಲ್ಲ ಅನ್ಬಾರ್ದು ಧಾತುಗಳಲ್ಲಿ ಎರಡು ವಿಧ ಒಂದು ಸಹಜ ಧಾತು ಸಹಜ ಧಾತು ಇನ್ನೊಂದು ಮೂಲ ಧಾತು ಅಂತ ಹೇಳ್ಬಿಟ್ಟು ಕರಿತೀವಿ ಸಾಧಿತ ಧಾತು ಅಥವಾ ಪ್ರತ್ಯಯ ಅಂತ ಧಾತುಗಳು ಈಗ ಧಾತುಗಳಂದ್ರೆ ನಿಮ್ಗೆ ಗೊತ್ತೇ ಇದೆ ಕ್ರಿಯಾಪದದ ಮೂಲ ರೂಪ ಫಾರ್ ಎಕ್ಸಾಂಪಲ್ ಬಳಸು ತಿನ್ನು ಓದು ಮಾಡು ಇವೆಲ್ಲವೂ ಕೂಡ ಧಾತುಗಳಾಗಿರುತ್ತೆ ಅದೇ ಸಾಧಿತ ಧಾತುಗಳು ಅಂತಂದ್ರೆ ತಿನ್ನಿಸು ಓದು ಇಸು ಪ್ರತ್ಯಯ ಸೇರುತ್ತೆ ನೋಡಿ ಯಾವುದು ಸಾಧಿತ ಧಾತುನಲ್ಲಿ ಇಸು ಪ್ರತ್ಯಯ ಹಾಗಾದ್ರೆ ಸಾಧಿತ ಧಾತು ಅಂದ್ರೆ ಏನಪ್ಪ ಅಂದ್ರೆ ಒಂದು ಭಾಷೆಯನ್ನು ಆರಂಭದಿಂದಲೂ ಸಹಜವಾಗಿ ಬಂದಂತಿರುವ ಧಾತುಗಳು ಕಾಮನ್ ಆಗಿ ಬಂದಿರುವಂತಹ ಇಲ್ಲೇ ಇರೋದು ಸಹಜ ಒಂದು ಭಾಷೆಯಲ್ಲಿ ಆರಂಭದಿಂದಲೂ ಒಂದು ಭಾಷೆಯಲ್ಲಿ ಆರಂಭದಿಂದಲೂ ಬಂದಿರುವುದಕ್ಕೆ ನಾವೇನಂತ ಕರಿತೀವಿ ಸಹಜ ಧಾತುಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಮಾಡು ಬಳಸು ತಿನ್ನು ಓದು ಇವೆಲ್ಲವೂ ಕೂಡ ಸಹಜ ಧಾತುಗಳಾಗಿರ್ತವೆ ಸಾಧಿತ ಧಾತುಗಳು ಅಥವಾ ಅಂದ್ರೆ ಏನಪ್ಪ ಪ್ರತ್ಯಯ ಅಂತ ನಮಗೆ ಅದಕ್ಕೆ ಕೊಟ್ಟಿದ್ದಾರೆ ಪ್ರತ್ಯಯಾಂತ ಧಾತು ಅಂದ್ರೆ ಇಲ್ಲಿ ಒಂದು ಇಸು ಪ್ರತ್ಯಯ ಸೇರಿ ನೋಡಿ ತಿನ್ನಿಸು ತಿನ್ನು ಪ್ಲಸ್ ಇಸು ತಿನ್ನಿಸು ಓದಿಸು ಓದು ಪ್ಲಸ್ ಇಸು ಇಸು ಪ್ರತ್ಯಯ ಸೇರಿದೆ ಇಸು ಪ್ರತ್ಯಯ ಸೇರಿದ್ರೆ ಏನಾಗುತ್ತಿಲ್ಲ ಸಾಧಿತ ಧಾತುಗಳಾಗುತ್ತೆ ಈ ಸಾಧಿತ ಧಾತುಗಳಲ್ಲಿ ಮತ್ತೆ ಇಲ್ಲಿ ಯಾವ ಪ್ರತ್ಯಯ ಸೇರುತ್ತೆ ಅಂದ್ರೆ ನಾಮ ಪ್ರಕೃತಿ ನೋಡಿ ನಾಮ ಪ್ರಕೃತಿ ಮತ್ತೆ ಅನುಕರಣ ಮೇಲ ಮತ್ತೆ ಸಹಜ
ಧಾತುಗಳಾಗುತ್ತೆ. ನೋಡಿಲಿ ಸಾಧಿತ ಧಾತುಗಳಂದ್ರೆ ಏನಪ್ಪಾ ಅಂದ್ರೆ ಇಸು ಪ್ರತ್ಯಯ ಸೇರಿರಬೇಕು. ಯಾವ ಇಸು ಪ್ರತ್ಯಯ ಸೇರಿರಬೇಕು? ನಾಮ ಪ್ರಕೃತಿಗೆ ಅನುಕರಣವಾಗಿ ಈ ಸಹಜ ಪ್ರತ್ಯಯಗಳಿಗೆ ಮೂರು ಈ ಮೂರಕ್ಕೂ ಇಸು ಪ್ರತ್ಯಯಗಳು ಸೇರಿದ್ರೆ ಏನಾಗುತ್ತೆ? ಸಾಧಿತ ಧಾತುಗಳು ಆಗುತ್ತೆ ಅಲ್ವಾ. ಅದೇ ರೀತಿ ನೋಡಿ ಕನ್ನಡ ಪ್ಲಸ್ ಇಸು ಕನ್ನಡಿಸು, ಮತ್ತೆ ಗಮ ಗಮ ಪ್ಲಸ್ ಇಸು ಗಮ ಗಮಿಸು, ದಗ ದಗ ಪ್ಲಸ್ ಇಸು ದಗ ದಗಿಸು, ಇವೆಲ್ಲವೂ ಕೂಡ ಸಾಧಿತ ಧಾತುಗಳಾಗುತ್ತೆ. ಇನ್ನು ಸಹಜ ಧಾತುಗಳು ಅಂದರೆ ಭಾಷೆಯಲ್ಲಿ ಮೊದಲಿಂದಲೂ ಬಂದಿರುವಂಥ ಸಹಜವಾಗಿ ಬಂದಿದ್ದಕ್ಕೆ ಸಹಜ ಧಾತುಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೆ ಈ ಧಾತುಗಳಲ್ಲಿ ಮತ್ತೆ ಇನ್ನೊಂದು ಎರಡು ಟೈಪ್ ಮಾಡ್ತೀವಿ ಗೊತ್ತಾ, ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತುಗಳು. ನೋಡಿ ಸಕರ್ಮಕ ಧಾತು ಅಂದರೆ ಏನಪ್ಪ ಅಂದರೆ ಕರ್ಮಪದ ಬಯಸುವನ್ನು, ಕರ್ಮಪದ ಬಯಸುವವನ್ನು ಸಕರ್ಮಕ ಧಾತು ಅಂತ ಹೇಳ್ಬಿಟ್ಟು ಕರಿತೀವಿ. ಅಕರ್ಮಕ ಧಾತು ಅಂದರೆ ಏನಪ್ಪ, ಕರ್ಮ ಪದವನ್ನು ಬಯಸದೇ ಇರುವುದನ್ನು ಅಕರ್ಮಕ ಧಾತು ಅಂತ ಹೇಳ್ಬಿಟ್ಟು ಬರುತ್ತೆ. ಬಹಳ ಸಿಂಪಲ್. ನೀವೇನ್ ಮಾಡ್ತೀರಿ ಗೊತ್ತಾ, ಅಪ್ ಟು ಫಿಫ್ತ್ ಟು ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಎಕ್ಸಾಮ್ ಅಲ್ಲಿ ಕೇಳ್ತೇನೆ. ಟೆಂತ್ ಅಲ್ಲಿ ಒಂದ್ ಮಾರ್ಕ್ಸ್ ಗೆ ಕೇಳೇ ಕೇಳ್ತೇನೆ. ಒಂದ್ ನಾಲ್ಕು ಓದು ಮನಗು ಬಿಡು ಕೇಳು ಅಂತ ನಾನು ನಾಲ್ಕು ಪದ ಕೊಟ್ಟು ಯಾವುದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಾಲ್ಕು ಪದ ಕೇಳ್ಬಿಟ್ಟು ಇದರಲ್ಲಿ ಸಕರ್ಮಕ ಧಾತು ಯಾವುದು ಅಕರ್ಮಕ ಧಾತು ಯಾವುದು ಅಂತ ಕೇಳ್ತೇನೆ. ತುಂಬಾ ಮಕ್ಕಳಿಗೆ ನಾನು ಸುಮಾರು ಸಲ ನೋಡ್ಕೊಂಡು ಬಂದಿನಿ, ಮಕ್ಕಳಿಗೆ ಯಾವ ಸಕರ್ಮಕ ಧಾತು ಯಾವ ಅಕರ್ಮಕ ಧಾತು ಅಂತ ಅಂತ ಗುರುತಿಸೋದು ತುಂಬಾ ಕಷ್ಟ ಆಗುತ್ತೆ. ಮಕ್ಕಳಿಗೆ ತುಂಬಾ ಸಿಂಪಲ್ ಗುರುತಿಸೋದು. ಸಕರ್ಮಕ ಧಾತು ಅಂತ ಅಂದ ತಕ್ಷಣ ಏನನ್ನು ಒಂದು ವಾಕ್ಯದಲ್ಲಿ ನೋಡಿ, ಸಕರ್ಮಕ ಧಾತು ಬಹಳ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ದೇವರು ಭಕ್ತರನ್ನು ರಕ್ಷಿಸುವನು. ಓಕೆ, ಉದಾಹರಣೆ ದೇವರು ಭಕ್ತರನ್ನು ರಕ್ಷಿಸುವನು. ಇಲ್ಲಿ ರಕ್ಷಿಸುವನು ಅನ್ನೋದು ಕ್ರಿಯಾಪದ. ಓಕೆ, ಈ ಕ್ರಿಯಾಪದದಲ್ಲಿ ರಕ್ಷಿಸುವನು ಏನನ್ನು ರಕ್ಷಿಸ್ತಾನೆ, ಏನ್ ರಕ್ಷಿಸ್ತಾನೆ, ಯಾರು ರಕ್ಷಿಸ್ತಾನೆ, ಏನನ್ನು ಕ್ವಶನ್ ಬರುತ್ತಲ್ಲ ಸಕರ್ಮಪದ ಕರ್ಮಪದನ್ನು ಬಯಸುವುದು ಏನನ್ನು ಅಂತ ಕ್ವಶನ್ ನ ಬಯಸುವುದನ್ನು ಕರ್ಮಪದವನ್ನು ಬಯಸುವುದನ್ನು ಸಕರ್ಮಪದದ್ದು. ಅಕರ್ಮಕ ಧಾತುನಲ್ಲಿ ಅದರ ಕ್ವಶನ್ ಏನು ಬರೋದಿಲ್ಲ. ನೋಡು ಬಂದು ಯಾರ ಬಂದ್ರೆ ಅವಳು ಬಂದು ಅವ್ರು ಮಲಗಿದ್ರು, ಒಂದು ವಾಕ್ಯದಲ್ಲಿ ಬಂದಳು ಮಲಗು, ಕ್ರಿಯಾಪದನ ಎಲ್ಲರೂ ಕರ್ಮಪದನ ಬಯಸುವುದೇ ಇಲ್ಲ. ಇಲ್ಲಿ ಕರ್ಮಪದನ ಬಯಸುತ್ತೆ, ಆ ವಾಕ್ಯದಲ್ಲಿ ಕರ್ಮಪದ ಇರಬೇಕು. ನೋಡು ಒಂದು ವಾಕ್ಯದಲ್ಲಿ ಕರ್ತೃ ಇರುತ್ತಲ್ಲ, ಕರ್ಮ ಇರುತ್ತೆ. ನಾನು ಏನ್ ಹೇಳಿದೆ, ದೇವರು ಭಕ್ತರನ್ನು ರಕ್ಷಿಸುವನು. ದೇವರು ಅನ್ನೋದು ಏನಾಯ್ತು, ಕರ್ಮ ಕರ್ತೃ ಆಯ್ತು. ಕರ್ಮ ಏನಾಯ್ತು, ಭಕ್ತರನ್ನು ರಕ್ಷಿಸುವನು ಏನಾಯ್ತು, ಕ್ರಿಯಾಪದ. ಇಲ್ಲಿ ಏನನ್ನು ರಕ್ಷಿಸ್ತಾನೆ, ಭಕ್ತರನ್ನು ರಕ್ಷಿಸ್ತಾನೆ. ಅಲ್ಲಿ ಕರ್ಮಪದ ಬಯಸುತ್ತೆ, ಕರ್ಮಪದ ಇಂಪಾರ್ಟೆಂಟ್ ಆಗಿದ್ರೆ ಮಾತ್ರ ಅದು ಸಕರ್ಮಕ ಧಾತು ಆಗಿರುತ್ತೆ. ಇನ್ನು ಅಕರ್ಮಕ ಧಾತು ಅಂದ್ರೆ ಅದೇನಿಲ್ಲ, ರೈತನ ಹೊಲಕ್ಕೆ ಹೋದನು, ಇಲ್ಲಿ ಹೋದನು, ಅವನು ಎಲ್ಲಿ ಹೋದ ಎಲ್ಲಿ ಹೋದ, ಬಂದು ಮಲ್ಕೊಂಡ್ರು, ಇದೇನು ಯಾವುದೇ ಕರ್ಮಪದನ ಬಯಸೋದಿಲ್ಲ. ಇದನ್ನು ನಾವು ಅಕರ್ಮಕ ಧಾತುಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ತರಗತಿಯಲ್ಲಿ ನಾವು ಈಗ ಕ್ರಿಯಾಪದದ ಬಗ್ಗೆ ಗೊತ್ತಾಯ್ತು ನಮಗೆ, ಧಾತುಗಳ ಬಗ್ಗೆ ಗೊತ್ತಾಯ್ತು. ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಚಿಸುವುದು, ವರ್ಕ್ ಕೆಲಸವನ್ನು ಸೂಚಿಸುವುದಕ್ಕೆ ಕ್ರಿಯಾಪದ. ಈ ಧಾತುಗಳಂದ್ರೆ ಈ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತುಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಧಾತುಗಳಲ್ಲಿ ನಾವು ಸಹಜ ಧಾತು ಸಾಧಿತ ಧಾತು ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಅದೇ ರೀತಿ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ತರಗತಿಯಲ್ಲಿ ಕ್ರಿಯಾಪದದ ವಿಧಗಳು